Sini e. A. I. 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 Good jana. Iga madu. Tadi munchu bada tadi. Tadi. Chanda agutte. ಮೂರು ರೀತಿಯ ಬುಕ್ಸ್ಗಳನ್ನು ತಂದಿದ್ದೀನಿ. ಇದೇನಂದರೆ ಮ್ಯಾಜಿಕ್ ಬುಕ್ಸ್ ಅಂಥೇಳಿ, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಮಕ್ಕಳ ಪ್ರತಿ ಹಂತದಲ್ಲೂ ತಾಯಿ ಮಗುವಿಗೆ ಕಲಿಸ್ತಾ ಹೋಗ್ತಾಳೆ. ಸುಮಾರು 3 ವರ್ಷದವರೆಗೆ ಮಗುವಿಗೆ ತಾಯಿನೇ ಶಿಕ್ಷಕಿ ಆಗಿರ್ತಾಳೆ. ಮಗುವಿನ ಪ್ರತಿ ಹಂತದಲ್ಲೂ ತಾಯಿ ಮಗುವನ್ನು ತಿದ್ದುತ್ತಾ ತೀಡ್ತಾ ಹಾಗೆ ಮಗುವಿಗೆ ಹೊಸದನ್ನು ಕಲಿಸ್ತಾ ಹೋಗ್ತಾಳೆ. ಹಾಗೆ 3 ವರ್ಷದ ನಂತರ ಮನೆಯಲ್ಲಿ ತಾಯಿ, ಶಾಲೆಯಲ್ಲಿ ಶಿಕ್ಷಕರು ಮಗುವಿಗೆ ಕಲಿಕೆಯನ್ನು ಮುಂದುವರಿಸ್ತಾ ಹೋಗ್ತಾರೆ, ಅಂದರೆ ಕಲಿಸೋದನ್ನು ಮುಂದುವರಿಸ್ತಾ ಹೋಗ್ತಾರೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವೀಡಿಯೋ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅನ್ಮಯಿಗೆ ಈಗ 3 ವರ್ಷ ಆಗ್ತಾ ಬಂತು. ಜೂನಿಂದ ಅವನಿಗೆ ಪ್ರೀ ಕೆ ಜಿ ಸ್ಕೂಲ್ಗೆ ಹಾಕಬೇಕು. ಪ್ರೀ ಕೆ ಜಿ ಅಥವಾ ಬಾಲ್ವಾಡಿ ಅಂತಾರೆ, ಅಂಗನವಾಡಿ ಅಂತಾರೆ, ಇದಕ್ಕೆ ಹಾಕಬೇಕಾಗತ್ತೆ. ಅದರಲ್ಲಿ ಮಕ್ಕಳಿಗೆ ಏನಂದರೆ ಹೆಚ್ಚಾಗಿ ಆಟಗಳನ್ನು ಆಡಿಸ್ತಾ ಆಟದ ಮೂಲಕ ಕಲಿಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ಸ್ವಲ್ಪ ಬರೆಸ್ತಾರೆ, ಸ್ವಲ್ಪ ಸ್ವಲ್ಪ ಕಲಿಸ್ತಾ ಹೋಗ್ತಾರೆ. ಅದು ಮಕ್ಕಳ ಏನು ಶಿಕ್ಷಣದ ಮೊದಲ ಹಂತ ಅಂತ ಹೇಳ್ಬೋದು. ನಾವೀಗ ಯಾವುದೇ ಒಂದು ಹೊಸದಾಗಿ ಏನಾದರೂ ಒಂದು ಹೊಸದಾದ ಕೆಲಸ ಮಾಡಬೇಕು, ಯಾವುದಾದ್ರೂ ಹೊಸದಾಗಿ ಒಂದು ಬಿಸ್ನೆಸ್ಸೇ ಮಾಡ್ತಾ ಇದ್ದೀವಪ್ಪ, ಅಥವಾ ಯಾವುದೋ ಒಂದು ಮನೆಯೇ ಕಟ್ತಾ ಇದ್ದೀವಿ ಹೊಸದಾಗಿ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮೊದಲಿಗೆ ಒಂದು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಒಂದು ನಂಬಿಕೆಯಿಂದ ಪೂಜೆ ಮಾಡಿ ಆ ಕಾರ್ಯ ನಮಗೆ ಸಕ್ಸಸ್ ಸಿಗಲಿ ಅನ್ನೋದಕ್ಕೋಸ್ಕರ ಪೂಜೆ ಮಾಡಿ ಆ ಕಾರ್ಯವನ್ನು ನಾವು ಮುಂದುವರಿಸ್ತಾ ಹೋಗ್ತೀವಿ. ಹಾಗೆ ಶಿಕ್ಷಣ ಅನ್ನೋದು ಮಕ್ಕಳ ಜೀವನದಲ್ಲಿ ಅಥವಾ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಮುಖವಾದ ಒಂದು ಘಟ್ಟ ಅಂತ ಹೇಳ್ಬೋದು. ಯಾಕಂದರೆ ಶಿಕ್ಷಣದಿಂದಲೇ ನಮ್ಮ ಮುಂದಿನ ಜೀವನ ಏನಿದೆ ಎಲ್ಲ ನಡೆಯೋದೇ. ಮುಖ್ಯವಾಗಿ ಮನುಷ್ಯನ ಜೀವನದಲ್ಲಿ ಈಗಂತೂ ಮುಖ್ಯವಾಗಿ ಬೇಕಾಗಿರೋದು ಶಿಕ್ಷಣ. ಈಗ ನಮ್ಮ ಅನ್ಮಯಿಗೆ ನಾವು ಸ್ಕೂಲಿಗೆ ಹಾಕ್ತಾ ಇರೋದ್ರಿಂದ ಅವನ ಶೈಕ್ಷಣಿಕ ಏನಂದರೆ ಕಲಿಕೆ ಆರಂಭ ಆಗ್ತಾ ಇರೋದ್ರಿಂದ ನಾವು ಅವನಿಗೆ ಇವತ್ತು ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ನಮ್ಮ ಸಾಗರದಲ್ಲಿ ಶಾರದಾಂಬಾ ದೇವಸ್ಥಾನ ಅಂತ ಇದೆ, ಇಲ್ಲಿ ಪೂಜೆ ಮಾಡಿಸಿದ್ವಿ. ಇವತ್ತು ನಾವು ಅಕ್ಷರಾಭ್ಯಾಸನ ಮಾಡಿಸಿದ್ವಿ, ತುಂಬ ಚೆನ್ನಾಗಿ ನಡೀತು. ಏನು ವಿಡಿಯೋಗೋಸ್ಕರ ಪೂಜೆ ಮಾಡಿಸಿದ್ರಾ ಅಂತ ಕೇಳಿದ್ರೆ, ಇಲ್ಲ. ಕೆಲವೊಂದು ವಿಷಯಗಳನ್ನು ವಿಡಿಯೋಗೋಸ್ಕರ ಅಥವಾ ಕೆಲವೊಂದು ಕೆಲಸಗಳನ್ನು ವಿಡಿಯೋ ಮಾಡೋದಕ್ಕೋಸ್ಕರನೇ ಮಾಡಿದ್ರೆ, ಇನ್ನೂ ಕೆಲವೊಂದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿರುವಂಥ ಒಳ್ಳೆ ವಿಷಯಗಳಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ನಡೀತಿರೋ ಒಳ್ಳೆ ವಿಷಯಗಳಿರ್ಬೋದು, ಬೇರೆಯವರಿಗೆ ಇನ್ಸ್ಪೈರ್ ಆಗಲಿ, ಇದರಿಂದ ಏನಾದ್ರು ಒಂಚೂರು ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತೀನಿ. ಹಾಗೆ ನಾನು ಇದು ಅಂದರೆ ಅನ್ಮಯಿಗೋಸ್ಕರ ವಿಡಿಯೋಗೋಸ್ಕರ ಮಾಡ್ತಾ ಇರೋದೇನು ಪೂಜೆ ಅಲ್ಲ. ಆರ್ ಎನ್ಗೆ ಸ್ಕೂಲಿಗೆ ಹಾಕಬೇಕಾದ್ರೆ ನಾವೇನು ಮಾಡಿದ್ವಿ, ಶೃಂಗೇರಿಗೆ ಹೋಗಿದ್ವಿ, ಶಾರದಾಂಬಾ ದೇವಸ್ಥಾನದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ ಅವನಿಗೆ ಆಮೇಲೆ ಸ್ಕೂಲಿಗೆ ಹಾಕಿದ್ವಿ. ಏನೋ ಒಂಥರ ಖುಷಿ, ನಮ್ಮ ಮಕ್ಕಳು ಜೀವನದಲ್ಲಿ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ, ದೇವರ ಆಶೀರ್ವಾದ ಸಿಗಲಿ ಅವರಿಗೆ, ಏನಾದರೂ ಒಂದು ಒಳ್ಳೇದು ಮಾಡಬೇಕಾದ್ರೆ ಅಂಥೇಳಿ ಏನೋ ಒಂದು ನಂಬಿಕೆಯಿಂದ ನಮ್ಮ ಖುಷಿಗೋಸ್ಕರ ನಾವು ಮಾಡೋದು. ಏನೋ ನಮ್ಗೆ ಅದರಲ್ಲಿ ಒಂದು ತೃಪ್ತಿ ಸಿಗತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಅನ್ಮಯಿಗೂ ಈ ಸಲ ಶಾರದಾಂಬಾ ದೇವಸ್ಥಾನಕ್ಕೆ ಶೃಂಗೇರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ. ಇನ್ಯಾವತ್ತಾದರೂ ಹೋಗಿ ಬಂದ್ರೆ ಆಯಿತು ಅಂತ. ಈಗ ಹೇಗಿದ್ರು ಇನ್ನು ಸ್ಕೂಲ್ ಸ್ಟಾರ್ಟ್ ಆಗತ್ತೆ ಒಂದು ತಿಂಗಳಲ್ಲಿ, ಅದಕ್ಕೋಸ್ಕರ ಏನು ಮಾಡಿದ್ವಿ, ಇಲ್ಲೇ ನಮ್ಮ ಸಾಗರದಲ್ಲೇ ನಮ್ಮನೆ ಹತ್ರನೇ ಇದೆ ಶಾರದಾಂಬಾ ದೇವಸ್ಥಾನ ಅಂತಿದೆ, ಇಲ್ಲಿ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅಕ್ಷರಾಭ್ಯಾಸ ಅವರು ಅಂದರೆ ಜಾತಕನ ನೋಡಿ ಟೈಮೆಲ್ಲ ನೋಡಿಕೊಂಡು ಪೂಜೆ ಮಾಡ್ತಾರೆ. ಹಾಗಾಗಿ ನಮಗೆ ಇವತ್ತು ಡೇಟ್ ಕೊಟ್ಟಿರೋದ್ರಿಂದ ನಾವು ಇವತ್ತು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಪೂಜೆ ತುಂಬ ಚೆನ್ನಾಗಾಯಿತು, ತುಂಬ ಖುಷಿಯಾಯಿತು. ನಮ್ಮ ಮಗುವಿನ ಕೈಯಿಂದ ಬರೆಸಿದ ಮೊದಲನೇ ಅಕ್ಷರ ದೇವ್ರ ಸನ್ನಿಧಿಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಬರೆಸಿದ್ವಿ ಅನ್ನೋದೊಂದು ಖುಷಿಯ ವಿಷಯ ನಮಗೆ. ಹಾಗೆ ನೀವು ಯಾರಾದರೂ ಮಾಡಿಸ್ಬೇಕು, ಯಾವ ಕಡೆ ಮಾಡಿಸ್ಬೇಕು, ಅದಕ್ಕೆ ಇಂಥದ್ದೇ ಪ್ಲೇಸ್ ಇದೆಯಾ ಅಂತ ನೀವು ಕೇಳೋದಾದರೆ, ಹೆಚ್ಚಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಮಾಡ್ತಾರೆ. ನಮ್ಮ ಸಾಗರದಲ್ಲಾದರೆ ಶಾರದಾಂಬಾ ದೇವಸ್ಥಾನದಲ್ಲಿ ಮಾಡ್ತಾರೆ ನನಗೆ ಗೊತ್ತಿರೋ ಹಾಗೆ, ಬೇರೆ ದೇವಸ್ಥಾನಗಳಲ್ಲೂ ಮಾಡ್ಬೋದು. ಹಾಗೆ ಸಿಗಂದೂರು ದೇವಸ್ಥಾನದಲ್ಲಿ ಮಾಡ್ತಾರೆ. ಶೃಂಗೇರಿ ಶಾರದಾಂಬೆ ಸನ್ನಿಧಿಯಲ್ಲಂತೂ ಅಕ್ಷರಾಭ್ಯಾಸ ಅಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ, ಯಾವಾಗ ಹೋದರೂ ಮಕ್ಕಳಿಗೆ ಮಾಡಿಸ್ಕೊಬರ್ಬೋದು. ಹಾಗೆ ನಿಮ್ಮ ಮನೆ ಹತ್ತಿರದಲ್ಲಿರುವಂಥ ಯಾವುದಾದ್ರು ದೇವಸ್ಥಾನದಲ್ಲಿ ಅಲ್ಲಿನ ಪುರೋಹಿತರನ್ನು ಕೇಳಿ ಮಾಡಿಸ್ಕೋಬೋದು. ಮಾಡಿಸೋದಾದರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನಮ್ಮ ಮಗುವಿಂದ ಪ್ರತಿ ಹಂತದಲ್ಲೂ ನಾವು ಅವ್ರಿಗೆ ಒಳ್ಳೇದು ಬಯಸಬೇಕು, ಏನೋ ಒಂದು ಮಾಡಬೇಕು ಅಂತ ಆಸೆ ಇದ್ದರೆ ಮಾಡ್ಕೋಬೋದು, ಮಾಡಲೇಬೇಕು ಅಂತೇನಿಲ್ಲ. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಮಾಡಿಸಿ ಅಂತ
ಹೇಳ್ತಾ ಇದ್ದೀನಿ ಹಾಗೆ ತುಂಬಾ ಚೆನ್ನಾಗಾಯಿತು ನಮ್ಮ ಇದು ಅಕ್ಷರಾಭ್ಯಾಸದ ಪೂಜೆ ಯಾವ ರೀತಿ ಆಯ್ತು ಅಂತ ನೀವು ನೋಡ್ಕೊಂಡು ಬನ್ನಿ ಚಿನಿ ಅ ಆ ಇ ಇ ಗುಡ್ ಜಣ ಹೇಳ್ತೀನಿ ಅ ಉಲ್ಟಡಿ ಬಂದು ಯಾ ಮಾಡು ಈಗ ಮಾಡು ತಡಿ ಮುಚ್ಚಬೇಡ ತಡಿ ತಡಿ ಚಂದ ಆಗತ್ತೆ ಹಾಗೆ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಅಲ್ಲಿ ಪುರೋಹಿತರು ಪೂಜೆ ಎಲ್ಲ ಮುಗಿದ್ಮೇಲೆ ಹೇಳಿದರು ಮನೆಗೆ ಹೋಗಿ ಅವನ ಹತ್ರ ಒಂದು ಸ್ವಲ್ಪ ಅಕ್ಷರಗಳನ್ನು ಬರೆಸಿದ್ವಿ ಎಲ್ಲ ಮನೆಗೆ ಬಂದಮೇಲೆ ಅದನ್ನ ಪೂರ್ತಿಯಾಗಿ ದೇವ್ರ ಮುಂದೆ ಕೂತ್ಕೊಂಡು ಒಂದು ಸಲ ಬರೆಸಿ ಆಮೇಲೆ ಒಂದು ಸ್ವಲ್ಪ ಏನಾದರೂ ಸ್ವೀಟ್ ಮಾಡಿ ಪಾಯಸನ ಮಾಡಿ ಸ್ವಲ್ಪ ತಿನ್ನಿಸಿ ಅಂಥೇಳಿ ಈಗ ಅದನ್ನೆಲ್ಲ ಮುಗ್ದಿದೆ ನಾವು ಅವನಿಗೆ ಬರೆಸಿದ್ದೀವಿ ದೇವ್ರ ಮುಂದೆ ಹಾಗೆ ಆರತಿ ಮಾಡಿ ಅಂತ ಹೇಳಿದರು ಆರತಿ ಮಾಡಿದ್ದೀವಿ ಆಮೇಲೆ ಒಂದು ಸ್ವೀಟ್ ಮಾಡಿದ್ದೀನಿ ಪಾಯಸ ಮಾಡಿದ್ದೀನಿ ದೇವರದ್ದೇ ಪ್ರಸಾದದಿಂದ ಏನು ಅಂದರೆ ಹೆಸರು ಬೇಳೆ ಪಾಯಸ ಮಾಡಿದ್ದೀನಿ ತುಂಬ ಚೆನ್ನಾಗಾಯಿತು ನೆಕ್ಸ್ಟ್ ನಾವೀಗ ಸ್ಕೂಲಿಗೆ ಕಳಿಸ್ತೀವಿ ಮಕ್ಕಳನ್ನು ಅವರು ಮನೆಯಲ್ಲೇ ಆಡ್ಕೊಂಡು ಬೆಳ್ಕೊಂಡು ನಮ್ಮ ಜೊತೆಗೆ ಚೆನ್ನಾಗಿ ಕಂಫರ್ಟೇಬಲ್ ಆಗಿರ್ತಾರೆ ಈಗ ಸಡನ್ನಾಗಿ ಒಂದು ಸ್ಕೂಲಿಗೆ ಹೋದ ತಕ್ಷಣ ತುಂಬ ಮಕ್ಕಳು ಹಠ ಮಾಡ್ತಾ ಇರ್ತಾರೆ ಅಲ್ಲಿ ಸ್ವಲ್ಪ ಅವ್ರಿಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ ಹಾಗಾಗಿ ಮಕ್ಕಳಿಗೆ ಅಲ್ಲಿ ಬರೆಯೋದಕ್ಕೆ ಹೇಳ್ತಾರೆ ಆಮೇಲೆ ರೈಮ್ಸು ಆಮೇಲೆ ಏನು ಅಂದರೆ ಟೇಬಲ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಹಾಗಾಗಿ ಮಕ್ಕಳಿಗೆ ಅಂದರೆ ಸಡನ್ನಾಗಿ ಅದನ್ನ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ನಾವು ಒಂದು ಬೇಸಿಕ್ ಟಚ್ ಆದರೂ ಕೊಟ್ಟಿರಬೇಕಲ್ವಾ ಮನೇಲಿ ಈಗ ನಾನಂತೂ 3 ವರ್ಷ ಆಗ್ತಾ ಬಂತು ಇಲ್ಲಿವರೆಗೂ ಅವನಿಗೆ ಯಾವುದೇ ರೀತಿಯ ಅಂದರೆ ಅಕ್ಷರಗಳನ್ನು ಕಲಿಸೋದು ಅದೇನು ಮಾಡಿಲ್ಲ ಯಾಕಂದರೆ ಸ್ವಲ್ಪ ಫ್ರೀಯಾಗಿ ಆಡಲಿ ಒಂದು 2-2.5-3 ವರ್ಷ ತನಕ ಫ್ರೀಯಾಗಿ ಆಟ ಆಡ್ಕೊಂಡಿರಲಿ ಅಂತ ಹೇಳ್ಕೊಂಡು ಈಗ ಸ್ವಲ್ಪ ಏನಾದರೂ ಟಚ್ ಕೊಟ್ಟಿರಬೇಕು ಯಾಕಂದರೆ ಸಡನ್ನಾಗಿ ಅವರಿಗಲ್ಲಿ ಕಷ್ಟ ಆಗಬಾರ್ದಲ್ವಾ ಅದಕ್ಕೋಸ್ಕರ ನಾನು ಇವತ್ತು ಅಕ್ಷರಾಭ್ಯಾಸ ಆಯಿತು ಇನ್ನು ಸ್ಲೇಟು ಬಳಪ ಎಲ್ಲ ತಂದಿದ್ದೀನಿ
ಅದರಲ್ಲಿ ದಿನ ಒಂದೊಂದೇ ಅಕ್ಷರ ಬರೆಸೋದಿರ್ಬೋದು, ಹಾಗೆ ಅಕ್ಷರಗಳನ್ನು ಕಲಿಸೋದಿರ್ಬೋದು. ಸ್ವಲ್ಪ ಆಟ ಆಡಿಸ್ತಾ ಆಟ ಆಡಿಸ್ತಾನೆ, ಹಾಗೆ ಆಟದ ಜೊತೆಗೆ ಪಾಠ ಅನ್ನೋ ರೀತಿ ಅವರಿಗೆ ಬಳಪದ್ದು ಆಮೇಲೆ ಸ್ಲೇಟಿಂದು ಒಂದು ಸ್ವಲ್ಪ ಪರಿಚಯ ಮಾಡಿಸಿ ಇಡೋಣ ಅಂತ ಹೇಳಿಕೊಂಡು. ಮತ್ತು ಇನ್ನೊಂದು ವಿಷಯ ಅಂದರೆ ಹೇಳ್ತಾರೆ ಮಕ್ಕಳಿಗೆ ಐದು ವರ್ಷದ ಹಂತದಲ್ಲಿ ತುಂಬ ಕಲಿಕೆ ಜಾಸ್ತಿ ಇರುತ್ತೆ, ಏನು ಹೇಳ್ಕೊಟ್ರು ಬೇಗ 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 ಕಲಿತಾರೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಈ ಹಂತದಲ್ಲಿ ತುಂಬ ಮಕ್ಕಳಿಗೆ ಪ್ರೆಷರ್ ಹಾಕಬಾರ್ದು, ಅವ್ರು ಆಡ್ಕೊಂಡು ಆರಾಮಾಗಿ ಬೆಳೀಲಿ ಅಂಥೇಳಿ. ಎರಡೂ ಒಂದು ಲೆಕ್ಕಕ್ಕೆ ಸರಿ ಅನಿಸುತ್ತೆ. ತುಂಬ ಪ್ರೆಷರ್ ಹಾಕೋದು ಬೇಡ, ತುಂಬ ಕಲಿಸೋದು ಬೇಡ, ಏನೂ ಕಲಿಸದೇ ಇರೋದು ಬೇಡ, ಸ್ವಲ್ಪ ಸ್ವಲ್ಪನಾದರೂ ಕಲ್ತಿರಲಿ ಅಂಥೇಳಿ. ಈಗ ಸ್ವಲ್ಪ ಕಲಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಒಂದು ಸ್ವಲ್ಪ ಎ ಬಿ ಸಿ ಡಿ ಬರೆಸೋದು, ಸ್ಲೇಟಲ್ಲಿ ಏನಾದರೂ ಒಂಚೂರು ಬರೆಯೋಕ್ಕೆ ಒಂದು ಹಿಡಿತ ಸಿಗುವಷ್ಟು ಕಲಿಸೋಣ ಅಂತ ಹೇಳ್ಕೊಂಡು ನಾನು ನಮ್ಮ ಸಾಗರದ ಜಾತ್ರೆಯಲ್ಲಿ ಒಂದಿಷ್ಟು ಪುಸ್ತಕಗಳನ್ನು ತಂದಿದ್ದೀನಿ ಅನ್ಮಯ್ಗೆ ಅಂಥೇಳಿ. ಇದರಲ್ಲಿ ಏನೇನು ಬುಕ್ಸ್ ತಂದಿದ್ದೀನಿ ಅಂದರೆ ಕನ್ನಡ ಅಕ್ಷರಮಾಲೆ ಪುಸ್ತಕ ಒಂದು, ಹಾಗೆ ಇದೊಂದು ಎ ಬಿ ಸಿ ಡಿ ಇಂಗ್ಲೀಷಿಂದು ಲೆಟರ್ದು ಪುಸ್ತಕ, ಸಾರಿ ಇಲ್ಲಿದೆ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಪುಸ್ತಕ ಇದು ಇಂಗ್ಲೀಷ್ದು. ಹಾಗೆ ಇಲ್ಲೊಂದು ಡ್ರಾಯಿಂಗ್ ಬುಕ್ಕನ್ನು ತಂದಿದ್ದೀನಿ, ಮೂರು ರೀತಿಯ ಬುಕ್ಸ್ಗಳನ್ನು ತಂದಿದ್ದೀನಿ. ಇದೇನಂದರೆ ಮ್ಯಾಜಿಕ್ ಬುಕ್ಸ್ ಅಂಥೇಳಿ, ಇದು ಮ್ಯಾಜಿಕ್ ಬುಕ್ಸ್ ಅಂತ ಕರೀತಾರೆ. ಏನಂದರೆ ಇದ್ರ ಮೇಲೆ ನಾವು ಈ ಬುಕ್ಸ್ಗಳ ಮೇಲೆ ಸ್ಕೆಚ್ ಪೆನ್ ಅಥವಾ ಇಂಕ್ ಪೆನ್ನಿಂದ ಹಾಗೆ ಬೋರ್ಡ್ ಮಾರ್ಕರ್ ಇದ್ರಗಳಿಂದ ಎಲ್ಲ ಇದ್ರ ಮೇಲೆ ಬರೆದ್ರೆ ಒದ್ದೆ ಬಟ್ಟೆಯಲ್ಲಿ ಇದನ್ನು ಒರೆಸಿದ್ರೆ ಅದನ್ನು ಬರೆದಾದ ತಕ್ಷಣ ಮತ್ತೆ ಒದ್ದೆ ಬಟ್ಟೆಯಲ್ಲಿ ಒರೆಸಿ ಮತ್ತೆ ಅದ್ರ ಮೇಲೆ ಬರಿಬೋದು. ಆ ರೀತಿ ಇದೆ, ಇದೊಂಥರ ಬೋರ್ಡ್ ಥರ ಯೂಸ್ ಆಗುತ್ತೆ. ನಮ್ಗೆ ಸ್ಲೇಟ್ ಎಲ್ಲ ಯಾವ ರೀತಿ ಇರುತ್ತೆ ಒದ್ದೆ ಬಟ್ಟೆಯಲ್ಲಿ ಒರೆಸಿದ್ರೆ ಹೋಗುತ್ತೆ ಅದೇ ರೀತಿ ಯೂಸ್ ಆಗುತ್ತೆ. ಇದು ಬಾಲ್ ಪೆನ್ನಲ್ಲಿ ಬರೆದ್ರೆ ಬರಲ್ಲ, ರಬ್ಬರಲ್ಲಿ ಅಳಿಸ್ಬೋದು. ಹಾಗೆ ಪೆನ್ಸಿಲಿಂದ ಬರೆದ್ರೆ ರಬ್ಬರಲ್ಲಿ ಅಳಿಸ್ಬೋದು, ಆದರೆ ಇದ್ರ ಮೇಲೆ ಮಾರ್ಕ್ ಬೀಳತ್ತೆ ಅನ್ನೋದಕ್ಕೋಸ್ಕರ ಅವ್ರೇನಂತಾರೆ ಅಂದರೆ ಸ್ಕೆಚ್ ಪೆನ್ನಲ್ಲಿ ಬರೀರಿ ಅಂತ ಹೇಳ್ತಾರೆ. ಮಾರ್ಕ್ ಬಿದ್ದರೆ ಮತ್ತೆ ಯೂಸ್ ಮಾಡೋಕ್ಕೆ ಚೆನ್ನಾಗಿರಲ್ಲ, ಹಾಳಾಗಿಬಿಡತ್ತೆ ಅಂತ. ತುಂಬ ಚೆನ್ನಾಗಿದೆ ಪುಸ್ತಕ. ಈ ಪುಸ್ತಕಕ್ಕೆ ಒಂದು ಪುಸ್ತಕಕ್ಕೆ ರೇಟ್ ಇದೆ 300 ರೂಪಾಯಿ ಇದೆ ನೋಡಿ, 300 ರುಪೀಸ್ ಇದೆ ಒಂದು ಬುಕ್ಕಿಗೆ ಪರ್ ಬುಕ್. ಎಲ್ಲ ಬುಕ್ಕಲ್ಲೂ ಅಷ್ಟೇ ರೇಟ್ ಇದೆ. ಈ ಬುಕ್ಕಿಗೆ ನಾನು ತೊಗೊಬಂದಿದ್ದು 100 ರುಪೀಸ್ಗೆ, ಒಂದು ಬುಕ್ಕನ್ನು 100 ರುಪೀಸ್ಗೆ ಕೊಟ್ಟರು. ತುಂಬ ವರ್ತ್ ಅಂತ ಅನಿಸುತ್ತೆ, ಯಾಕಂದರೆ ನಾವು ತುಂಬ ಪುಸ್ತಕಗಳನ್ನು ತಗೊಳ್ಳೋದು ಬೇಡ ಮಕ್ಕಳಿಗೆ ಕಲಿಸೋದಕ್ಕೆ. ಒಂದು ಸ್ವಲ್ಪ ಪುಸ್ತಕಗಳನ್ನು ಇಟ್ಕೊಂಡು ಕಲಿಸ್ಬೋದು, ಇದರಲ್ಲೇ ಮತ್ತೆ ಕಲಿಸ್ತಾ ಇರ್ಬೋದು. ಹೊಸದಾಗಿ ಪುಸ್ತಕಗಳನ್ನು ತಗೊಳ್ಳೋ ಅವಶ್ಯಕತೆ ಇರಲ್ಲ. ಹಾಗೆ ಇದು ಆನ್ಲೈನಲ್ಲಿ ಸಿಗತ್ತೆ ಅಂತ ಹೇಳಿದ್ರು, ನಾನು ಅವ್ರ ಹತ್ರ ಕೇಳಿದೆ. ಆನ್ಲೈನಲ್ಲಿ ಸಿಗತ್ತಂತೆ, ಆನ್ಲೈನಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲ ಕಡೆ ಸಿಗತ್ತೆ. ಅದರಲ್ಲಿ ನಿಮಗೆ 150 ರೇಟು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನನಗೆ 100 ರುಪೀಸ್ಗೆ ಸಿಕ್ಕಿದೆ. ನಿಮಗೆ ಈ ಪುಸ್ತಕಗಳು ಬೇಕು ಅಂದರೆ, ಯಾರಾದರೂ ಕಲಿಸ್ತೀರಾ ಅಂದರೆ, ಈ ಪುಸ್ತಕಗಳನ್ನು ಅವರ ಅಡ್ರೆಸ್ ಹಾಗೆ ಇಮೇಲ್ ಐ ಡಿಯನ್ನು ನಾನು ನಿಮಗೆ ಅದು ವೀಡಿಯೋ ಮಾಡಿದ್ದೀನಿ, ಅದನ್ನು ವೀಡಿಯೋದಲ್ಲಿ ಹಾಕ್ತೀನಿ, ನೀವು ನೋಡಿ. ಅದರಲ್ಲಿ ಅವ್ರ ಫೋನ್ ನಂಬರ್ ಇದೆ, ಹಾಗೆ ಅವ್ರದ್ದು ಇಮೇಲ್ ಐ ಡಿ ಇದೆ. ನೀವು ಅದ್ರ ಮೂಲಕ ಅವರಿಗೆ ಕಾಲ್ ಮಾಡಿ ತರಿಸ್ಕೋಬೋದು ನಿಮಗೆ ಯಾವ್ಯಾವ ಬುಕ್ಸ್ಗಳು ಬೇಕು ಅಂತ. ಇದಿಷ್ಟೇ ಬುಕ್ಸ್ಗಳಿರಲಿಲ್ಲ, ಇನ್ನೂ ತುಂಬ ಪುಸ್ತಕಗಳಿತ್ತು. ನನಗೆ ಇದಿಷ್ಟೇ ಬೇಕಾಗಿರೋದ್ರಿಂದ ನಾನು ಇದನ್ನಷ್ಟೇ ತೊಗೊಬಂದಿದ್ದೀನಿ. ಇನ್ನೂ ಏನೇನು ಬುಕ್ಗಳಿದೆ ಅಂತ ಅವ್ರಿಗೆ ನೀವು ಕಾಲ್ ಮಾಡಿ ತಿಳ್ಕೊಬೋದು. ಬರೀ ನಾವು ಸ್ಕೂಲ್ ಸ್ಟಾರ್ಟ್ ಮಾಡೋ ಈಗ ಸ್ಟಾರ್ಟಿಂಗ್ ಹಂತದಲ್ಲಿರೋ ಮಕ್ಕಳಿಗಷ್ಟೇ ಅಲ್ಲದೆ, ಕಲಿತಾ ಇರೋ ಮಕ್ಕಳಿಗೆ ಡ್ರಾಯಿಂಗ್ ಬುಕ್ಸು, ಬೇರೆ ಬೇರೆ ರೀತಿಯ ಪುಸ್ತಕಗಳಿದ್ದಾವೆ, ಟೇಬಲ್ಸ್ ಬುಕ್ಸ್ ಇರ್ಬೋದು, ಎಲ್ಲ ರೀತಿಯ ಪುಸ್ತಕಗಳು ಇದ್ದಾವೆ. ನಿಮಗೆ ಬೇಕಂದರೆ ಅವರಿಗೆ ಕಾಲ್ ಮಾಡಿ ತರಿಸ್ಕೊಳ್ಳಿ. ನಾನು ಅವ್ರ ಹತ್ರ ನಂಬರ್ ಇಸ್ಕೊಬಂದಿದ್ದೀನಿ, ಯಾರಿಗಾದರೂ ಯೂಸ್ ಆದರೆ. ಕಡಿಮೆ ರೇಟಿಗೆ ಪುಸ್ತಕಗಳು ಬೇಕು ಅಂದರೆ, ನಾವು ಒಂದು 4-5 ಪುಸ್ತಕಗಳನ್ನ ತೊಗೊತೀವಿ ಅಂದರೆ ಸ್ವಲ್ಪ ದುಡ್ಡು ಉಳಿಯತ್ತಲ್ವಾ, ಯಾಕೆ ಸುಮ್ಮನೆ ಹಣನ ವೇಸ್ಟ್ ಮಾಡೋದು ಅಂಥೇಳಿ. ಕಡಿಮೆ ರೇಟಿಗೆ ಯಾರಿಗಾದರೂ ಬೇಕಾದರೆ ತರಿಸ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಅವ್ರ ನಂಬರನ್ನು ತೊಗೊಂಡು ಬಂದೆ. ಅದ್ರ ಡೀಟೇಲ್ಸನ್ನು ವೀಡಿಯೋದಲ್ಲಿ ಹಾಕಿರ್ತೀನಿ, ಹಾಗೆ ನಿಮಗೆ ಅದರಲ್ಲಿ ಕರೆಕ್ಟಾಗಿ ಕಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ನಂಬರ್ ಮತ್ತು ಇಮೇಲ್ ಐ ಡಿನ ಕೊಟ್ಟಿರ್ತೀನಿ, ನೀವು ಅದ್ರ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೇಕಾದರೆ ತರಿಸ್ಕೊಳ್ಳಿ. ಹಾಗೆ ಈ ಬುಕ್ಕಲ್ಲಿ ಏನೇನಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದೊಂದು ಡ್ರಾಯಿಂಗ್ ಬುಕ್. ಡ್ರಾಯಿಂಗ್ ಬುಕ್ಕಲ್ಲಿ ನೋಡಿ ಈ ರೀತಿಯಾಗಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾವು ಕಲರ್ ಮಾಡಿಸ್ಬೋದು ಮಕ್ಕಳ ಕೈಯಿಂದ. ಕಲರಿಂಗ್ ಮಾಡಿಸೋದ್ರಿಂದ ಅವರಿಗೊಂದು ಗ್ರಿಪ್ ಸಿಗತ್ತೆ ಕೈಗೆ, ಹಾಗೆ ಮೈಂಡ್ ಶಾರ್ಪ್ ಆಗುತ್ತೆ. ಕರೆಕ್ಟಾಗಿ ಗೆರೆ ಒಳಗೆ ಮಾಡಬೇಕು, ಅದೆಲ್ಲ ಒಂದು ಸ್ವಲ್ಪ ಕಲಿಕೆಗೆ ಚೆನ್ನಾಗಿರುತ್ತೆ ಮೊದಲನೇ ಹಂತದಲ್ಲಿ ಅಂತ ನಾನು ಅನ್ಮೆಗೋಸ್ಕರ ಅದನ್ನ ತೊಗೊಬಂದೆ. ಹಾಗೆ ಇನ್ನೊಂದು ಪುಸ್ತಕ ಕನ್ನಡ ವರ್ಣಮಾಲೆದು ಪುಸ್ತಕ, ಅಕ್ಷರಮಾಲೆಗಳಿದ್ದಾವೆ ಇದರಲ್ಲಿ.
ನೋಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಇದರ ಮೇಲೆ ತಿದ್ದಬಹುದು ತಿದ್ದಿಸಬಹುದು ನಾವು ಮಕ್ಕಳ ಹತ್ರ ಇಲ್ಲಿ ಬರೆಸ್ಬೋದು ಇಲ್ಲೊಂದು ಗ್ಯಾಪ್ ಕೊಟ್ಟಿದ್ದಾರೆ ಇಲ್ಲಿ ಹಾಗೆ ಬರೆಸ್ಬೋದು ಈ ರೀತಿಯಾಗಿ ಬರೆಸ್ತಾ ಹೋಗ್ಬೋದು ಹಾಗೆ ಈ ಕಡೆ ಬಂದರೆ ಕನ್ನಡ ಅಕ್ಷರಮಾಲೆನ ಪೂರ್ತಿಯಾಗಿ ಸ್ವರಗಳು ವ್ಯಂಜನಗಳು ಎಲ್ಲದನ್ನು ಕೊಟ್ಟಿದ್ದಾರೆ ಡೀಟೇಲ್ ಆಗಿದೆ ಪುಸ್ತಕ ತುಂಬ ಇದೆ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೀರು ತಾಕ್ಸಿದ್ರು ಏನೂ ಆಗಲ್ಲ ಹಾಗಾಗಿ ತುಂಬ ಚೆನ್ನಾಗಿದೆ ಈ ಕಡೆ ಒಂದು ಎರಡು ಮೂರು ನಾಲ್ಕು ಇದೆ ಲಾಸ್ಟ್ ಪೇಜಲ್ಲಿ ಹಾಗೆ ಇಲ್ಲಿ ಬಂದರೆ ಇದೇನು ಅಂದರೆ ಮಂತ್ಸ್ ಇದೆ ಜನವರಿ ಫೆಬ್ರವರಿ ಇದೆ ಹಾಗೆ ಈ ಕಡೆ ಏನಂದರೆ ಮಾಸಗಳಿದ್ದಾವೆ ಚೈತ್ರ ಅವಶ್ಯಕ ಅದೆಲ್ಲ ಮಾಸಗಳನ್ನು ಕೊಟ್ಟಿದ್ದಾರೆ ಈ ಕಡೆ ವಾರಗಳನ್ನು ಕೊಟ್ಟಿದ್ದಾರೆ ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಕೊಟ್ಟಿದ್ದಾರೆ ವಾರಗಳಿರ್ಬೋದು ಹಾಗೆ ಈ ಕಡೆ ತಿಂಗಳುಗಳನ್ನು ಕೊಟ್ಟಿದ್ದಾರೆ ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಎಲ್ಲದೂ ಒಂದೇ ಬುಕ್ಕಲ್ಲಿ ಇರೋದ್ರಿಂದ ಮಕ್ಕಳಿಗೆ ಕಲಿಸೋದಕ್ಕೆ ನಮಗೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಇನ್ನೊಂದು ಪುಸ್ತಕ ಇಂಗ್ಲೀಷ್ ಸಾರಿ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಬುಕ್ ಅಂಥೇಳಿ ಇದು ಇದು ಚೆನ್ನಾಗಿದೆ ಎ ಬಿ ಸಿ ಡಿ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಕಲರ್ ಮಾಡೋದಕ್ಕೂ ಒಂದು ಆಪ್ಷನ್ ಇದೆ ಈ ಕಡೆ ಕಲರ್ ಮಾಡ್ಬೋದು ಬುಕ್ಕುಗೆ ಆಮೇಲೆ ಲೆಟರ್ಸ್ಗೆಲ್ಲ ಕಲರ್ ಮಾಡ್ಬೋದು ಹಾಗೆ ಬರೀಬೋದು ಕಲಿಬೋದು ತುಂಬ ಚೆನ್ನಾಗಿದೆ ಮತ್ತು ಇದರದ್ದು ಇನ್ನೊಂದು ಯೂಸ್ ಏನಂದರೆ ನಾವು ತುಂಬ ಮತ್ತೆ ಮತ್ತೆ ಕಲಿಸ್ತಾನೆ ಇರ್ಬೋದು ಅಳಿಸಿ ಮತ್ತೆ ಮತ್ತೆ ಕಲಿಸ್ತಿರ್ಬೋದು ಹೊಸದಾಗಿ ಮತ್ತೊಂದು ಬುಕ್ ತಗೊಳ್ಬೇಕು ಅಂತ ಅವಶ್ಯಕತೆ ಇಲ್ಲ ಸ್ಕೆಚ್ ಪೆನ್ಸ್ ಒಂದು ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು ಅಂತ ನನಗೆ ಅನಿಸುತ್ತೆ ಸ್ಕೆಚ್ ಪೆನ್ಸು ಹಾಗೆ ಇಂಕ್ ಪೆನ್ ಇಟ್ಕೊಂಡಿದ್ರೆ ಒಳ್ಳೆಯದು ಅದರಿಂದ ಸ್ವಲ್ಪ ಯೂಸ್ ಆಗತ್ತೆ ಅಂತ ಅನ್ನಿಸ್ತು ಇದೊಂದು ಏನಂದರೆ ನನಗೆ ಇಷ್ಟ ಆಯಿತು ಇದರಲ್ಲಿ ಕಲಿಸ್ಬೋದು ಅನ್ನೋದು ಹಾಗೆ ಇದನ್ನು ತೊಗೊಂಡು ಬಂದಿದ್ದೀನಿ ನಿಮ್ಗೆ ಯಾರಿಗಾದರೂ ಬೇಕಾದರೆ ತರಿಸ್ಕೊಳ್ಳಿ ಇದಿಷ್ಟು ಈಗ ನನ್ನ ಮಗನಿಗೆ ಮೊದಲು ನಾನು ಸ್ಕೂಲಿಗೆ ಹಾಕ್ತಾ ಇರೋದ್ರಿಂದ ನಾನು ಮಾಡುವಂತಹ ಏನು ಮೊದಲನೇ ಹಂತದಲ್ಲಿ ನಾನು ಮಾಡುವಂತಹ ಅವನಿಗೆ ತಯಾರಿ ಅಂತ ಹೇಳ್ಬೋದು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಈ ವಿಡಿಯೋ ಖಂಡಿತವಾಗಲೂ ನಿಮಗೆ ಇಷ್ಟ ಆಗತ್ತೆ ಅಂತ ನಾನು ಅಂದ್ಕೊಂತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್.